Elections fever is started. ಚುನಾವಣೆ ಕಾವು ಜಾಸ್ತಿ ಆಗಿದೆ ಅನ್ನೋದನ್ನ ನಾವೆಲ್ಲ ಹೇಳ್ತಾ ಇರ್ತೇವೆ. ಆದರೆ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇನ್ನೇನು ದಿನಗಣನೆ ಶುರುವಾಗಿದೆ. ಹಾಗಾದ್ರೆ ಯಾವಾಗ ಚುನಾವಣೆ ದಿನಾಂಕ ನಿಗದಿ ಆಗಬಹುದು ಅನ್ನುವ ನಿರೀಕ್ಷೆಗೆ ಕುತೂಹಲಕ್ಕೆ ಪೂರಕವಾದಂತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಪವರ್ ಟಿವಿಯಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ತಿನ್ನಿತರ ಎಲ್ಲ ಪಕ್ಷಗಳಿಗೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಚುನಾವಣಾ ಅಖಾಡಕ್ಕೆ ಇಳಿಯೋಕೆ ಎಲ್ಲ ಪಕ್ಷಗಳು ಕೂಡ ಈಗಾಗಲೇ ಸಿದ್ಧವಾಗಿದ್ದಾವೆ. ಚುನಾವಣೆ ದಿನಾಂಕ ಘೋಷಣೆಗೆ ಆಯೋಗದ ಸಿದ್ಧತೆ ಕೂಡ ಭರದಿಂದ ಸಾಗಿದೆ. ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಮೊದಲ ವಾರ ದಿನಾಂಕ ಪ್ರಕಟ ಆಗಬಹುದು. ಮೇ ಎರಡನೇ ವಾರದಲ್ಲಿ ಕರ್ನಾಟಕ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಬಹುದು ಅನ್ನೋ ಸುಳಿವಿದೆ, ಮಾಹಿತಿ ಇದೆ. ಮೇ 24ಕ್ಕೆ ವಿಧಾನಸಭೆ ಅಂತ್ಯಗೊಳ್ಳುವ ಹಿನ್ನೆಲೆಯಲ್ಲಿ ಮೇ ಎರಡನೇ ವಾರವೇ ಚುನಾವಣೆ ನಡೆಯಬಹುದು ಅನ್ನುವ ಒಂದು ಸಣ್ಣ ಲಾಜಿಕ್ ಇದೆ ಇಲ್ಲಿ. ಏಪ್ರಿಲ್ ಅಂತ್ಯದಿಂದ ಮೇ ಮೊದಲ ವಾರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಜರುಗಬಹುದಾ? ಫ್ರೀಡಮ್ ಆಪ್ ಅಲ್ಲಿ ಕಲಿತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅನ್ನೋದಕ್ಕೆ ಒಂದು ಸುಳಿವು. SSLC ಪರೀಕ್ಷೆ ಅಂತ್ಯದ ಬಳಿಕ ಚುನಾವಣೆ ನಡೆಸೋಕೆ ಒಂದು ಚಿಂತನೆ ಮಾಡಲಾಗಿದೆ ಅನ್ನೋದು ನಿಮ್ಮ ಪವರ್ ಟಿವಿಗೆ ಸಿಕ್ಕಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್. ಈಗಾಗಲೇ ಎಲ್ಲ ಪಕ್ಷಗಳು ಕೂಡ ಬಹಳ ಸಿದ್ಧತೆಯಲ್ಲಿದ್ದಾವೆ. ಹಾಗಾಗಿ ಈ ಸಿದ್ಧತೆಗಳು ಪೂರ್ಣಗೊಂಡ್ರೆ ಯಾವಾಗ ನಾವು ಚುನಾವಣೆಗೆ ಹೋಗಬೇಕು, ಭರ್ಜರಿ ಪರೀಕ್ಷೆಗೆ ಯಾವ ರೀತಿ ರೆಡಿ ಆಗ್ತೀವಲ್ಲ ಆ ರೀತಿ ಎಲ್ಲ ಪಕ್ಷಗಳು ಕೂಡ ರೆಡಿ ಆಗ್ತಾ ಇದ್ದಾವೆ. ಬರೀ 3 ಪಕ್ಷಗಳು ಅಂತಲ್ಲ, ಚುನಾವಣೆಗೆ ಸ್ಪರ್ಧೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಗ್ನಿ ಪರೀಕ್ಷೆ ಇದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಆ್ಯಂಡ್ ಕ್ಲಾರಿಟಿ ನೀಡ್ತಾರೆ ನನ್ನ ಸಹೋದ್ಯೋಗಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದೂರು. ರೂಪೇಶ್, ವೆರಿ ಗುಡ್ ಮಾರ್ನಿಂಗ್. ಕುಡ್ ಯು ಕನ್ಫರ್ಮ್ ದಿಸ್, ಈಗ ಮೇ ಎರಡನೇ ವಾರದಲ್ಲಿ ಚುನಾವಣೆ ದಿನಾಂಕ ನಿಗದಿ ಆಗಬಹುದು ಅನ್ನೋದಕ್ಕೆ ಪೂರಕವಾದಂಥ ಏನೆಲ್ಲ ಅಪ್ಡೇಟ್ಸ್? ಮುಖ್ಯವಾಗಿ ಚುನಾವಣಾ ಆಯೋಗ ಎಲ್ಲ ಪಕ್ಷ, ಯಾಕಂದ್ರೆ ಕಾಂಗ್ರೆಸ್, ಬಿಜೆಪಿ, JDS ಸೇರಿದಂತೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ಪಕ್ಷಗಳ ಜೊತೆ ಒಂದು ಸಭೆಯನ್ನ ಮಾಡಿತ್ತು. ಈ ಸಭೆಯಲ್ಲಿ ಇರತಕ್ಕಂತ ವ್ಯಕ್ತವಾದಂತ ಅಭಿಪ್ರಾಯಗಳ ಗ್ರೌಂಡ್ಸ್ ಆಧಾರದ ಮೇಲೆ ಪವರ್ ಟಿವಿ ಒಂದಿಷ್ಟು ಮಾಹಿತಿಗಳು ಲಭ್ಯವಾಗಿದೆ. ಇಲ್ಲಿ ಬಹುಮುಖ್ಯವಾಗಿ ಚುನಾವಣೆ, ಯಾಕಂದ್ರೆ ಇಲ್ಲಿ ಮೇ ಅಂತ್ಯದ ಒಳಗಡೆ, ಅಂದ್ರೆ ಮೇ 24 ಒಳಗಡೆ ವಿಧಾನಸಭೆ ಅಂತ್ಯವಾಗುತ್ತೆ. ಆವತ್ತು ಹೊಸ ಸರ್ಕಾರ ಇರಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಚುನಾವಣಾ ಆಯೋಗದ ಪ್ಲಾನ್ ಅಂತೆ ಒಂದಿಷ್ಟು ವಿಚಾರ ನೋಡೋದಾದ್ರೆ ಇಲ್ಲಿ SSLC ಪರೀಕ್ಷೆ ಆದ ಮೇಲೆ ಚುನಾವಣೆಯ ದೊಡ್ಡ ಮಟ್ಟಕ್ಕೆ ನೀತಿ ಸಂಹಿತೆ ಅದರ ನಡುವೆ ಘೋಷಣೆ ಆಗಿ ಚುನಾವಣೆ ಅದರ ಮೇ ಎರಡನೇ ವಾರದ ನಡೆಸಿದಂತ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಈ ಮಾರ್ಚ್ ಅಂತ್ಯದೊಳಗಡೆ, ಯಾಕಂದ್ರೆ ಮಾರ್ಚ್ 25ರಿಂದ ಏಪ್ರಿಲ್ 5ರ ಒಳಗಡೆ ಆಗಿ ಚುನಾವಣೆ ಘೋಷಣೆ ಆಗುತ್ತೆ. ಅಲ್ಲಿಂದ 45 ದಿನಗಳ ಒಳಗಡೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ. ಅದಾದ ನಂತರ ಅದರ ನಡುವೆನೂ ಕೂಡ ನಾಮಪತ್ರ ಸಲ್ಲಿಕೆ ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳಾಗುತ್ತೆ. ಅದಾದ ನಂತರ ಮೇ 5ರಿಂದ ಮೇ 15 ಒಳಗಡೆ, ಯಾಕಂದ್ರೆ ಎರಡನೇ ವಾರ ಅಂತ ಹೇಳಿದ್ರೆ ಆ ಯಾವ್ದಾದ್ರು ಸೂಕ್ತ ದಿನಾಂಕದಲ್ಲಿ ಚುನಾವಣೆ ನಡೆಸಿದಂತಹ ಮಾಹಿತಿಗಳು ಸಿಗ್ತಾ ಇದೆ. ಈ ಬಾರಿ ಚುನಾವಣೆ ಅತಿ ಹೆಚ್ಚಾಗಬೇಕು. ಹೀಗಾಗಿ ಜಾಸ್ತಿ ಅಂದ್ರೆ ಇಲ್ಲಿ 2-3 ದಿನ ರಜೆ ಇದ್ದಾಗ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಆವಾಗ ಚುನಾವಣೆ ಮತದಾನ ಏನದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಹೀಗಾಗಿ ಒಂದೇ ದಿನ ರಜೆ ಇರಬೇಕು, ಆ ಒಂದು ದಿನಾಂಕವನ್ನು ಫಿಕ್ಸ್ ಮಾಡುವಂತ ಸಾಧ್ಯತೆಗಳು ದಟ್ಟ ಆಗಿರುತ್ತೆ. ಹೀಗಾಗಿ ಎಲ್ಲಾ ರೀತಿ ಗ್ರೌಂಡ್ಸ್, ಯಾಕಂದ್ರೆ ಚುನಾವಣೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದಿಷ್ಟು ಬೇರೆ ಬೇರೆ ಉಪಚುನಾವಣೆ ಇರ್ಬೋದು, ಬೇರೆ ಬೇರೆ ಚುನಾವಣೆ ಆಗುತ್ತೆ. ಅದಕ್ಕೂ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಬೇಕಾಗತ್ತೆ. ಹೀಗಾಗಿ ಎಲ್ಲಾ ಭದ್ರತಾ ಪಡೆಗಳು ಅವೈಲೇಬಲ್ ಇರಬೇಕಾಗತ್ತೆ, ಎಲ್ಲ ವ್ಯವಸ್ಥೆಗಳು ಸಿದ್ಧ ಆಗಿರ್ಬೇಕಾಗತ್ತೆ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನ ದೊಡ್ಡ ಮಟ್ಟದ ಹಬ್ಬ ಆಚರಿಸಲಿಕ್ಕೆ ಮೇ 10 ಅಥವಾ ಅದರ ಆಸುಪಾಸಿನಲ್ಲಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡ್ಲಿಕ್ಕೆ ಚುನಾವಣಾ ಆಯೋಗ ಒಂದು ಚರ್ಚೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ರೂಪೇಶ್, ಒಟ್ನಲ್ಲಿ ಎಲ್ಲರೂ ಸಿದ್ಧತೆ ಮಾಡ್ಕೊಳ್ಬೇಕು, ಜನರು ಸಿದ್ಧತೆ ಮಾಡ್ಕೊಳ್ಬೇಕು, ಮೀಡಿಯಾದವ್ರು ನಾವು ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು, ಒಟ್ನಲ್ಲಿ ಚುನಾವಣಾ ಆಯೋಗ ಕೂಡ ಸಿದ್ಧತೆ ಮಾಡ್ಕೊಳ್ಬೇಕು. ಥ್ಯಾಂಕ್ ಯು, ಗಾಟ್ ಇಟ್, ಥ್ಯಾಂಕ್ಸ್ ಫಾರ್ ಯುವರ್ ಡೀಟೇಲ್ಸ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.